ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಕಳೆದ ವಾರ ನಾನು ಒಂದು ಶಾಲೆಯಲ್ಲಿ ಶಿಕ್ಷಕರ ಜೊತೆಗೆ ಮಾತಾಡ್ತಿದ್ದೆ ಆಗ ತರಗತಿಯಲ್ಲಿ ಮಕ್ಕಳ ನಡವಳಿಕೆಗಳ ಬಗ್ಗೆ ಒಂದು ಮಾತು ಬಂತು ಕೆಲವು ಶಿಕ್ಷಕರು ಹೇಳಿದರು ಈ ಮಕ್ಕಳನ್ನ ಕ್ಲಾಸಲ್ಲಿ ಸುಮ್ಮನೆ ಹಂಗೆ ಮಾಡೋದೇ ಕಷ್ಟ ಸರ್ ಈ ಕ್ಲಾಸ್ ಮಾಡೋದ್ರಲ್ಲಿ ಸಾಕು ಸಾಕಾಗಿ ಹೋಗ್ತದೆ ಮತ್ತು ಕೆಲವರು ಹೇಳಿದರು ಈ ಮಕ್ಕಳು ಗಲಾಟೆ ಮಾಡದಂತೆ ವಿಪರೀತ ಪ್ರಶ್ನೆ ಕೇಳ್ತಾವೆ ಸರ್ ಕೇಳ್ದಂಗೆ ಕೂಡ್ಸೋದೇ ದೊಡ್ಡ ಕಷ್ಟ ಆಗ್ಬಿಡುತ್ತೆ ನಮಗೆ ಇನ್ನೊಬ್ಬರಂತೂ ಈ ಹುಡುಗರು ಉಡಾಳತನ ಬಹಳ ಮಿತಿ ಮೀರ್ತಾ ಇದೆ ಸರ್ ಶಿಕ್ಷಕರ ಬಗ್ಗೆ ಯಾವ ಗೌರವನೂ ಇಲ್ಲ ಇವರಿಗೆ ಅಂತ ಕೋಪದಿಂದ ಮಾತಾಡ್ತಾ ಇದ್ರು ಅವ್ರ ಮಾತುಗಳನ್ನು ಕೇಳ್ತಿರ್ಬೇಕಾದ್ರೆ ನೆನಪಾದ್ರು ನನಗೆ ಶಾಲೆಯಲ್ಲಿ ಕಲಿಸಿದಂಥ ನೆಗಳೂರು ಮಾಸ್ತರು ಈ ಘಟನೆ ಹೇಳಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಸ್ನೇಹಿತರೆ ನಾನು ಶಾಲೆಯಲ್ಲಿ ಕಲಿಯುವಾಗ ನೆಗಳೂರು ಮಾಸ್ತರು ಇಂಗ್ಲೀಷ್ ಕಲಿಸ್ತಾ ಇದ್ರು ಸ್ವಲ್ಪ ಕುಳ್ಳಗಾದ ವ್ಯಕ್ತಿ ಯಾವಾಗಲೂ ಬಿಳಿ ಕಚ್ಚೇದ್ ಹೋತ್ರ ಬಿಳಿ ಜುಬ್ಬ ಕೂದ್ಲನ್ ಹಿಂದೆ ಬಾಚಿ ಮಧ್ಯದಲ್ಲಿ ಬೈತ್ಲಾ ತೆಗೆದು ಕೈಯಲ್ಲಿ ಪುಸ್ತಕ ಹಿಡಿದು ನಗನಗ್ತಾ ಕ್ಲಾಸಿಗೆ ಬರೋರು ಅವ್ರ ನಗುಮುಖ ಆ ಕನ್ನಡಕದೊಳಗಿಂದ ನೋಡುವಂತ ತೀಕ್ಷ್ಣ ನೋಟ ಅವ್ರನ್ನ ಕಂಡ ತಕ್ಷಣ ತರಗತಿ ಸ್ತಬ್ಧ ಆಗ್ಬಿಡ್ತಿತ್ತು ಅವ್ರು ಸುಮ್ಮನೆ ಪುಸ್ತಕ ತರೋರು ಯಾಕಂದ್ರೆ ಇಡೀ ಪುಸ್ತಕ ಬಾಯಿಗೆ ಬರ್ತಿತ್ತು ಅವ್ರಿ ಅವ್ರ ಪಾಠ ಮಾಡುವಾಗ ನಮಗವ್ರ ಧ್ವನಿ ಕೇಳಿಸ್ತಾ ಇರಲಿಲ್ಲ ಕಲಿಸ್ತಿರುವಂಥ ಪಾಠದಲ್ಲಿರುವಂಥ ಪಾತ್ರಗಳು ವೇಷ ಧರಿಸಿ ಭಾವಾವೇಶದಿಂದ ನಮ್ಮ ಮನಸ್ಸಿನ ಪರದೆ ಮೇಲೆ ತಕ್ಕ ತೈ ಕುಣಿತಾ ಇದ್ವು ತರಗತಿ ಮುಗಿದು ಗಂಟೆ ಆದರೆ ಛೇ ಗಂಟೆ ಆಯ್ತಲ್ಲ ಅಂತ ರಸಾಭಾಸ ಆದಂಗೆ ಆಗ್ಬೋದು ನಮಗೆ ಅಂಥ ಒಳ್ಳೆ ಮೇಸ್ಟ್ರಿಗೆ ಈ ನವಂಬರ್ ಹೊತ್ತಿಗೆ ಗಂಟ್ಲಿನ ತೊಂದರೆ ಆಯಿತು ತುಂಬ ಜಾಸ್ತಿ ಆಯಿತು ಅವ್ರು ಶಸ್ತ್ರಚಿಕಿತ್ಸೆ ಆಗಬೇಕು ಅಂತೇನು ಹೇಳಿದ್ರಂತೆ ಮುಂದೆ ಮೇಷ್ಟ್ರು ಬರಲೇ ಇಲ್ಲ ನಮಗೆಲ್ಲ ಬಹಳ ದುಃಖ ನೆಗಲೂರ್ ಮೇಷ್ಟ್ರು ಬರಲಿಲ್ಲ ಶಾಲೆಗೆ ಬರಲಿಲ್ಲ ಅಂತ ಸುಮಾರು ಒಂದೂವರೆ ತಿಂಗಳು ಬರಲಿಲ್ಲ ಒಂದು ದಿವಸ ಸೋಮವಾರ ಓಡಿ ಬಂದು ಹುಡುಗಡೆದ ಏ ನೆಗಳೂರು ಮಾಸ್ತರ್ ಬಂದಿದ್ದಾರೋ ನೋಡಿದೆ ಇವತ್ತು ಅಂದರು ಭಾಳ ಖುಷಿ ಆಯ್ತು ನಮಗೆ ಮಾಸ್ತರ್ ಬಂದಿರಲ್ಲ ಅಂತ ಮೊದಲ ಹಾಗೆ ನಗನಗ್ತಾ ಕ್ಲಾಸಿಗೆ ಬಂದರು ಸ್ವಲ್ಪ ತೆಳ್ಳಗಾಗಿದ್ದರು ಮೇಷ್ಟ್ರು ಬಂದವರೇ ಪುಸ್ತಕಗಳನ್ನೆಲ್ಲ ಮೇಜಿನ ಮ್ಯಾಲಿಟ್ಟು ಆ ಪಾಠಕ್ಕೆ ಬೇಕಾದ ಪುಸ್ತಕವನ್ನು ತಗೊಂಡು ಮತ್ತೊಮ್ಮೆ ಎಲ್ಲ ತರಗತಿ ಮಕ್ಕಳನ್ನು ನೋಡಿದರು ದೊಡ್ಡ ಗ್ಯಾಲ್ರಿ ಹಾಲ್ ಅದು ನಿಮ್ಮ ಕಣ್ಣು ಚಿತ್ರ ಬರಬೇಕು ದೊಡ್ಡ ಗ್ಯಾಲ್ರಿ ಹಾಲು ಮೆಟ್ಲು ಮೆಟ್ಲು ಆಗಿ ಏರ್ ಹಿಂದ್ ಕುಳಿತವ್ರನ್ನ ಕೂಡ ನೋಡಬೇಕಾದ್ರೆ ತಲೆ ಎತ್ತಿ ನೋಡುವಂಥ ಪರಿಸ್ಥಿತಿ ಮಾಸ್ತರ್ ಮಾತಾಡೋಕೆ ಶುರು ಮಾಡಿದರು ಆದರೆ ವಿಚಿತ್ರ ಒಂದೂವರೆ ತಿಂಗಳಿಂದ ಎಷ್ಟು ಖಚಿತವಾಗಿ ಅಸ್ಖಲಿತ ಭಾಷೆ ಮಾತಾಡೋರು ನೆಗಳೂರು ಮಾಸ್ತರು ಈ ಮಾಯ ಆಗಿಬಿಟ್ರೆ ಧ್ವನಿನೇ ಮಾಯ ಆಗಿದೆ ಅಶಕ್ತವಾದಂಥ ಕೀರಲು ಧ್ವನಿ ಕೇಳಿಸ್ತದೆ ಅಷ್ಟು ಮಾತಾಡೋಕ್ಕೂ ಕಷ್ಟ ಆಗ್ತಿರ್ಬೇಕು ಅವರಿಗೆ ಈ ಕುತ್ತಿಗೆ ಹತ್ರ ನರ ಎದ್ದು ಬರ್ತಿತ್ತು ಕಡೆ ಬೆಂಚಲ್ಲಿ ಕೂತಿದ್ರಲ್ಲ ಹುಡುಗರು ಸಾರ್ ಏನೂ ಕೇಳಿಸ್ತಾ ಇಲ್ಲ ಸಾರ್ ಅಂದರು ಮಾಸ್ತರ್ ತಲೆ ಎತ್ತಿ ನೋಡಿ ನಕ್ಕೆ ಬಿಟ್ಟು ಪ್ರಯತ್ನ ಮಾಡಿ ಮಕ್ಕಳೇ ಕೇಳಿಸ್ತದೆ ಅಂದರು ಮತ್ತು ಅದೇ ಧ್ವನಿಯಲ್ಲಿ ಮುಂದುವರಿಸಿದರು ಆ ಹಿಂದಿನ ಮೂರ್ನಾಲ್ಕು ಸಾಲಲ್ಲಿ ಇದ್ದರಲ್ಲ ಹುಡುಗರು ಹುಡುಗಿಯರು ದಡಕ್ಕಂತ ಎದ್ಬಿಟ್ರು ನಾವೇನೋ ಗದಲಾಗುತ್ತೆ ಕ್ಲಾಸಲ್ಲಿ ಅಂದ್ಕೊಂಡ್ವಿ ಆ ಹುಡುಗರು ದಡದ ಕೆಳಗಿಳಿದು ಬಂದರು ಬಂದು ಏನು ಮಾಡಿದ್ರು ಗೊತ್ತಾ ಮೇಸ್ಟ್ ನಿಂತಿದ್ರಲ್ಲ ಮೇಜಿನ ಮುಂದೆ ತೆಳಗೆ ಎಲ್ಲರೂ ಕೂತ್ಬಿಟ್ರು ನೆಲದ ಮೇಲೆ ಕೂತ್ಬಿಟ್ರು ಮಕ್ಕಳೆಲ್ಲ ಹುಡುಗಿ ಎದ್ದಿ ಅಂತ ಹೇಳಿದ್ಲು ಸರ್ ನೀವು ಜೋರಾಗಿ ಮಾತಾಡಿ ಆಯಾಸ ಮಾಡ್ಕೋಬೇಡಿ ಸರ್ ನಿಮ್ಮ ಹತ್ರನೇ ಕೂತ್ಕೊಂಡು ಕೇಳ್ತೀವಿ ಅಂದ್ಲು ನೆಗಳೂರು ಮಾಸ್ತರ್ ಕಣ್ಣಲ್ಲಿ ಚಕ್ಕಂತ ನೀರು ಬಂತು ಕೈ ಎತ್ತಿ ಆ ಹುಡುಗಿ ತಲೆ ಮೇಲೆ ಕೈ ಇಟ್ಟು ಥ್ಯಾಂಕ್ ಯು ಮಗು ಅಂದರು ಒಂದು ಸೂಜಿ ಬಿದ್ದರೂ ಕೂಡ ಕೇಳಿಸೋ ಶಾಂತತೆ ಕ್ಲಾಸ್ನಲ್ಲಿತ್ತು ನಿಮಗೆ ಆಶ್ಚರ್ಯ ಆಗ್ಬೋದು ಅವತ್ತು ಕ್ಲಾಸಲ್ಲಿದ್ದವರು ನೂರು ಜನ ಮಕ್ಕಳು ತರಗತಿ ನಿಯಂತ್ರಣ ಮಾಡೋ ಯೋಚನೆ ಬೇಡ ನಮಗೆಲ್ಲ ಮಕ್ಕಳ ಮನಸ್ಸನ್ನು ಹಿಡಿದು ಕಟ್ಟೋ ರೀತಿಯಲ್ಲಿ ಪಾಠ ಮಾಡಿದಾಗ ಮಕ್ಕಳು ಹಾವಾಡಿಗೆ ಕೂತಂಥ ಹಾವಿನೇ ಕೂತ್ಕೋತಾರೆ ಕಲಿಕೆ ಭಾರ ಆಗೋದಿಲ್ಲ ಮಕ್ಕಳು ಕ್ಲಾಸ್ ಅಲ್ಲಿ ಕೂತ್ಕೊಳ್ಳೋದಿಲ್ಲ ಅಂತ ಅನ್ನುವಾಗ ಆ ಕೂಡಿಸೋ ಶಕ್ತಿ ನಮಗಿಲ್ಲ ಅನ್ನೋದು ತೇಲಿಬೇಕು ಆ ಕೂಡಿಸೋ ಶಕ್ತಿ ನಮಗೆ ಬಂದಾಗ ಮಕ್ಕಳು ತಾವಾಗೆ ಕೂತ್ಕೋತಾರೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ಎಂ ಜಿ ರವಿ ಬಾ ಬೆಳಕೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗಳೂರು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ